ಮತದಾನ ಮಾಡೋಕ್ ಬಂದಾಗ ಹೃದಯಾಘಾತವಾಗಿದೆ. ಬೆಂಗಳೂರಲ್ಲಿ ನಡೆದಿರುವಂತ ಘಟನೆ ಇದು. ಮಹಿಳೆಯ ಪ್ರಾಣವನ್ನ ಉಳಿಸಿದ್ದಾರೆ ವೈದ್ಯರು. ಬೆಂಗಳೂರಿನ ಜೆಪಿ ನಗರದಲ್ಲಿ ಈ ಘಟನೆ ನಡೆದಿದೆ. ಬೊಮ್ಮಸಂದ್ರದ ನಾರಾಯಣ ಆರೋಗ್ಯ ಕೇಂದ್ರದ ಮೂತ್ರಪಿಂಡ ತಜ್ಞ ಡಾಕ್ಟರ್ ಗಣೇಶ್ ಪ್ರಸಾದ್ ಅವರು ಜೆಪಿ ನಗರ 8ನೇ ಹಂತದ ಜಂಬೂ ಸವಾರಿ ದಿಂಡೆಯಲ್ಲಿ ಮತದಾನ ಮಾಡೋಕೆ ಕಾಯ್ತಾ ಇದ್ರು. ಸುಮಾರು ಒಂದು 50 ಆಸುಪಾಸಿನ ಮಹಿಳೆಯೊಬ್ರು ಅಲ್ಲಿ ತಾನು ಮತ ಚಲಾವಣೆ ಮಾಡಬೇಕು ಅಂತ ಬಂದಿದ್ರು. ಸರತಿಯಲ್ಲಿದ್ದಂತಹ ಡಾಕ್ಟರ್ ಮತ್ತು ಇನ್ನೊಬ್ಬ ವ್ಯಕ್ತಿ ಅವಳನ್ನ ಹಿಡಿದಾಗ ಅವ್ರು ಇದ್ದಕ್ಕಿದ್ದಂತೆ ಬೀಳೋಕೆ ಆರಂಭ ಮಾಡಿದ್ರು. ತಕ್ಷಣ ಡಾಕ್ಟರ್ CPR ಅಂದ್ರೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಜೀವ ಉಳಿಸಿದ್ದಾರೆ. ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಡಾಕ್ಟರ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಯ್ತು. ಅದಕ್ಕೆ ಬೇಕಾದಂತ ಚಿಕಿತ್ಸೆಯನ್ನ ಅಲ್ಲಿ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬದಲ್ಲಿ ಗಣ್ಯರೆಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಜನಸಾಮಾನ್ಯರು ಕರೆ ಕೊಡ್ತಾ ಇದ್ದಾರೆ, ದಯಮಾಡಿ ಬನ್ನಿ, ನಿಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಅಂತ. ಪ್ರಮುಖವಾಗಿ ರಾಜಕಾರಣಿಗಳು ತಮ್ಮ ಹಕ್ಕು ಚಲಾವಣೆ ಮಾಡುವಂತ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ದಂಪತಿ ಸಮೇತರಾಗಿ ಬಂದಿದ್ದಾರೆ, ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಇನ್ನವ್ರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅವರು ಫ್ಯಾಮಿಲಿ ಸಮೇತರಾಗಿ ಬಂದಿದ್ದಾರೆ ತಮ್ಮ ಮತ ಚಲಾವಣೆಯನ್ನ ಮಾಡೋದಕ್ಕೆ. ನಿರ್ಭೀತಿ ವಿವೇಚನೆಯಿಂದ ನಿಮ್ಮ ಹಕ್ಕನ್ನ ಚಲಾವಣೆ ಮಾಡಿ, ಇನ್ನೂ ಸಮಯಾವಕಾಶ ಇದೆ. ಮತ್ತೆ ವೋಟಿಂಗ್ ಬೂತ್ಗಳಲ್ಲಿ ತುಂಬಾ ಬಿಸಿಲಿರೋದ್ರಿಂದ ನೆರಳಿನ ವ್ಯವಸ್ಥೆ, ಕುಡಿಯೋದಕ್ಕೆ ನೀರು, ಜೊತೆಗೆ ವೈದ್ಯರನ್ನು ಕೂಡ ಆಯಾ ಕೇಂದ್ರಗಳಲ್ಲಿ ನಿಯೋಜನೆ ಮಾಡಿದ್ದಾರೆ. ಕಾರಣ ಬಿಸಿಲಿನಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಮ್ಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಡಾಕ್ಟರ್ಸ್ ರೆಡಿ ಇರ್ತಾರೆ. ಹಾಗಾಗಿ ಆತಂಕಗಳು ನಿಮಗೆ ಬೇಡ. ತುಂಬ ಜನ ಸೇಫ್ ಝೋನ್ ಅಂತೇಳಿ ಬೆಳಿಗ್ಗೆನೇ ವೋಟ್ ಮಾಡಿ ಬಂದಿದ್ದಾರೆ. ಇನ್ನು ಕೆಲವು ಜನ ಮಧ್ಯಾಹ್ನ ಮೇಲೆ ಸ್ವಲ್ಪ ನೆರಳು ಬರಲಿ, ಆಮೇಲೆ ಹೋಗೋಣ ಅಂತ ಕಾಯ್ತಾ ಇರ್ಬೋದು. ಕುಮಾರಸ್ವಾಮಿ ಅವರು ತಮ್ಮ ಪತ್ನಿಗೇನೋ ಹೇಳ್ತಾ ಇದ್ದಾರೆ. ವೋಟ್ ಹಾಕೋದು ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು. ಇಲ್ಲಿ ಯಾರು ಯಾರಿಗೂ ಗೈಡೆನ್ಸ್ ಕೊಡಂಗಿಲ್ಲ. ಅರ್ಹ ಅಭ್ಯರ್ಥಿಗಳನ್ನು, ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಹಕ್ಕು 18 ವರ್ಷ ಮೇಲ್ಪಟ್ಟಂಥ ಎಲ್ರಿಗೂ ಭಾರತದಲ್ಲಿ ಇದೆ. ಸೊ 5 ವರ್ಷಕ್ಕೊಮ್ಮೆ ಬರೋದು. ಹಾಗಾಗಿ ನಿಮ್ಮ ನಿಮ್ಮ ಹಕ್ಕನ್ನು ದಯಮಾಡಿ ಬನ್ನಿ, ಚಲಾವಣೆ ಮಾಡಿ, ನಿಮ್ಮ ಮತಗಳನ್ನು ಮಾರ್ಕೊಳ್ಬೇಡಿ. ನಿರ್ಭೀತಿಯಿಂದ ವೋಟ್ ಮಾಡಿ, ಯೋಗ್ಯ ಅಭ್ಯರ್ಥಿಗೆ ವೋಟ್ ಮಾಡಿ. ನಿಖಿಲ್ ಸರ್ ಬರ್ಲಿ ಸರ್, ಬರ್ಲಿ ಸರ್, ಇನ್ನು ದೇವೇಗೌಡರು ಕೂಡ ಉತ್ಸುಕತೆಯಿಂದ ಬಂದು ತಮ್ಮ ಮತದಾನವನ್ನು ಮಾಡಿದ್ದಾರೆ. ಅವರ ಎನರ್ಜಿಯನ್ನ ಮೆಚ್ಚಲೇಬೇಕು, ಯಾಕಂದ್ರೆ 92 ವರ್ಷ ಅವ್ರಿಗೆ. ಈ ಸಲ ಲೋಕಸಭೆ ಚುನಾವಣೆ ಪ್ರಚಾರದ ಅಖಾಡದಲ್ಲಿ ಮಿಂಚಿನಂತೆ ಸಂಚಾರ ಮಾಡಿದ್ದಾರೆ. ದೋಸ್ತಿ ಅಭ್ಯರ್ಥಿಗಳ ಪರವಾಗಿ ಅವರು ಮಿಂಚಿನ ಸಂಚಾರವನ್ನು ಮಾಡಿ ಮತದಾರರ ಬಳಿಯಲ್ಲಿ ಹೋಗಿದ್ರು. ಚನ್ನಮ್ಮ ಅವ್ರನ್ನು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಹೊಳೆ ನರಸೀಪುರದಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿರೋದು ದೇವೇಗೌಡರು. ಇನ್ನೊಂದು ಕಡೆ ಅವ್ರ ಪುತ್ರ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ಮೆಂಬರ್ಸು ಬಂದು ಇವತ್ತು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ಬಿಡದಿಯ ಕೇತಗಾನಹಳ್ಳಿಯಲ್ಲಿ. ಸೊ ಅಲ್ಲಿ ಮತಕೇಂದ್ರಕ್ಕೆ ಹೋಗಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ರಾಜಕೀಯ ಅಂತ ಬಂದಾಗ ಅಫ್ಕೋರ್ಸ್ ದೇವೇಗೌಡರು ಕುಟುಂಬ ಯಾವಾಗಲೂ ಮುಂಚೂಣಿಯಲ್ಲಿರುತ್ತೆ. 92ನೇ ವಯಸ್ಸಿನಲ್ಲೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ದೇವೇಗೌಡರಿದ್ದಾರೆ. ಒಂದಿಷ್ಟು ರಣತಂತ್ರಗಳನ್ನು ಯಾವಾಗಲೂ ರೂಪಿಸ್ತಲೇ ಇರ್ತಾರೆ. ರಾಜಕೀಯ ಲೆಕ್ಕಾಚಾರಗಳನ್ನು ದೇವೇಗೌಡರಿಂದ ಕಲಿಬೇಕು ಅನ್ನೋ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಬರುತ್ತೆ, ಯಾವಾಗಲೂ ಚರ್ಚೆಯಲ್ಲಿರುತ್ತೆ. ಅಂತಹ ದೇವೇಗೌಡರು ನೋಡಿ ಇತರರಿಗೆ ಮಾದರಿಯಾಗಿದ್ದಾರೆ. 92 ವರ್ಷ ವಯಸ್ಸು,
ವೋಟಿಂಗ್ ಮಾಡಿದ್ದಾರೆ. ಯುವಕರಿಗೂ ಕೂಡ ಈ ಮುಖಾಂತರ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ದೇವೇಗೌಡರು. ಇನ್ನು ಕುಮಾರಸ್ವಾಮಿ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ. ಮತ್ತೊಮ್ಮೆ ನ್ಯೂಸ್ 18 ಕಡೆಯಿಂದ 18 ವರ್ಷ ಮೇಲ್ಪಟ್ಟಂತ ಎಲ್ರಿಗೂ ಕಳಕಳಿಯ ಮನವಿ. 14 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ಮತದಾನ ನಡೀತಾ ಇದೆ. 6 ಗಂಟೆ ತನಕ ನಿಮಗೆ ಸಮಯಾವಕಾಶ ಇದೆ, ಸಂಜೆ 6 ಗಂಟೆ ತನಕ. ದಯಮಾಡಿ ಹೋಗಿ, ನಿಮ್ಮ ವೋಟಿಂಗ್ ಸೆಂಟರ್ ಎಲ್ಲಿದೆ ಅಂತ ನಿಮ್ಗೆ ಕನ್ಫ್ಯೂಷನ್ಸ್ ಇದ್ರೆ ಅದಕ್ಕಂತಾನೆ ಒಂದು ಆ್ಯಪ್ ಇದೆ, ಚುನಾವಣಾ ಆಯೋಗದ್ದು, ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಂಬರ್ ಹೊಡೆದ್ರೆ ಆಯಿತು, ನಿಮ್ಮ ವೋಟಿಂಗ್ ಸೆಂಟರ್ ಯಾವುದು ಅಂತ ಅದ್ರಲ್ಲಿ ಡಿಸ್ಪ್ಲೇ ಆಗುತ್ತೆ, ಅಲ್ಲಿ ಹೋಗಿ ನೀವು ವೋಟ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಹತ್ರ ವೋಟರ್ ಐ ಡಿ ಎಟ್ ಪ್ರೆಸೆಂಟ್ ಇವಾಗ ಇಲ್ಲ ಅಂತ ಇಟ್ಕೊಳ್ಳಿ, ಅಥವಾ ನೀವೆಲ್ಲ ಹೊರಗಡೆ ಹೋಗಿರ್ತೀರಾ ವೋಟ್ ಮಾಡಬೇಕು ಅಂತ ವೋಟಿಂಗ್ ಸೆಂಟರ್ಗೆ ಹೋಗಿರ್ತೀರಾ, ವೋಟರ್ ಐ ಡಿ ಇಲ್ಲ ಅಂತ ದಯವಿಟ್ಟು ವೋಟ್ ಮಾಡದೆ ಹಾಗೆ ಬರಬೇಡಿ. ಸರ್ಕಾರದ ಯಾವುದೇ ಐಡೆಂಟಿಟಿ ಕಾರ್ಡ್, ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಇದನ್ನು ನೀವು ತೋರಿಸಿದ್ರೂ ಸಾಕಾಗುತ್ತೆ. ಸೊ ನೀವು ವೋಟ್ ಮಾಡ್ಬೋದು. ಹಾಗಂತ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕಾಗುತ್ತೆ. ವೋಟರ್ ಐ ಡಿ ಇಲ್ಲ ಅಂದರೆ ಮಾತ್ರ ಈ ಆಪ್ಷನ್ಸ್. 18 ವರ್ಷ ಮೇಲ್ಪಟ್ಟ ಎಲ್ರಿಗೂ ಮತದಾನ ಮಾಡುವಂಥ ಹಕ್ಕಿದೆ, ಅದು ನಿಮ್ಮ ಕರ್ತವ್ಯ. ದಯಮಾಡಿ ವೋಟ್ ಮಾಡಿ. ನೀವು ತುಂಬ ಕಂಪನೀಸ್ಗಳಲ್ಲಿ ಇವತ್ತು ಮತದಾನ ಮಾಡಬೇಕು ಅಂತ ರಜೆ ಕೊಟ್ಟಿದ್ದಾರೆ. ತುಂಬ ಕಂಪನಿಗಳಲ್ಲಿ 2 ಗಂಟೆ 3 ಗಂಟೆ ನಿಮಗೆ ಮತದಾನ ಮಾಡೋದಕ್ಕೆ ಅಂತ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಇವತ್ತು. 247 ಮಂದಿ ಕರ್ನಾಟಕದಲ್ಲಿ ಕಣದಲ್ಲಿದ್ದಾರೆ, ಅವ್ರ ಭವಿಷ್ಯವನ್ನು ನೀವು ಬರಿಬೋದು. ಮುಂದೆ ನನಗೆ ರೋಡ್ ಮಾಡಿಕೊಡ್ಬೇಕು ಅಥವಾ ಮೂಲಭೂತ ಸೌಕರ್ಯ ಬೇಕು, ಅಭಿವೃದ್ಧಿ ಆಗಬೇಕು ಅಂತ ನೀವು ಪ್ರಶ್ನೆ ಮಾಡಬೇಕು ನಿಮ್ಮ ನಾಯಕರನ್ನು ಅಂತಿದ್ರೆ, ನೀವು ಫಸ್ಟು ಜನನಾಯಕರನ್ನು ಆಯ್ಕೆ ಮಾಡಬೇಕಾಗತ್ತೆ. ಆ ಹಕ್ಕನ್ನು ನೀವು ಮಿಸ್ ಮಾಡ್ಕೋಬೇಡಿ, ನಿಮ್ಮ ಕರ್ತವ್ಯವನ್ನು ಮರಿಬೇಡಿ. ಬೆಂಗಳೂರು ಕೇಂದ್ರದಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಎಂಎಲ್ಸಿ ಗೋವಿಂದ ರಾಜ್ ಕುಟುಂಬ ವೋಟಿಂಗ್ ಅನ್ನ ಮಾಡಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜ್ ಅವರು ಶಾಂತಿನಗರದ 69ನೇ ಮತಗಟ್ಟೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ. ಇನ್ನು ಇತರರಿಗೂ ಮತದಾನ ಮಾಡುವಂತೆ ಗೋವಿಂದ ರಾಜ್ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ದೇಶದ ನಾಗರಿಕರಾಗಿ ಬಂದು ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಮಧ್ಯಾಹ್ನ ಮೇಲೆ ಬರ್ತಾರೆ, ಇವತ್ತೆಲ್ಲ ರಜಾ ಅಲ್ಲ, ಸ್ವಲ್ಪ ಆರಾಮಾಗಿ ಬಂದು ಮಾಡ್ತಾರೆ. ಬೆಳಿಗ್ಗೆಯಿಂದಲೇ ಎಲ್ಲಾ ಪೂಲಿಂಗ್ ಬೂತಲ್ಲೂ ಹಿರಿಯ ನಾಗರಿಕರೇ ಜಾಸ್ತಿ ಕಾಣ್ತಾರೆ, ಯಂಗ್ಸ್ಟರ್ಸ್ ಯಾರು ಕಾಣ್ತಾ ಇಲ್ಲ. ಯಂಗ್ಸ್ಟರ್ ಸ್ವಲ್ಪ ಲೇಜಿ ಅಲ್ಲ, ನಿಧಾನ ಬರ್ತಾರೆ, ಆರಾಮಾಗಿ ಬರ್ತಾರೆ ಅಂತ ಎಲ್ಲರೂ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ತಮ್ಮ ನಾಯಕನ್ನ ತಾವು ಆರಿಸ್ಬೇಕು ಅಂತ ಮಾಡಿದ್ದೀವಿ ಪ್ರತಿಯೊಬ್ಬರೂ. ಎಂಎಲ್ಸಿ ಗೋವಿಂದ ರಾಜ್ ಅವರು ಕುಟುಂಬ ಸಮೇತ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ, ಮತದಾನವನ್ನು ಮಾಡಿದ್ದಾರೆ. ಶಾಂತಿನಗರದ 69ನೇ ಮತಗಟ್ಟೆಯಲ್ಲಿ ವೋಟಿಂಗ್ ಅನ್ನು ಮಾಡಿರೋದು. ಇತರರಿಗೂ ಬನ್ನಿ ವೋಟ್ ಮಾಡಿ ಅಂತೇಳಿ ಕರೆಯನ್ನು ಕೊಟ್ಟಿದ್ದಾರೆ. ನಮ್ಮ ಹಕ್ಕು ಈಗ ಚಲಾವಣೆ ನಾವು ಮಾಡಲೇಬೇಕು. ನಾಳೆ ಹಿಂದೆ ಕೂತ್ಕೊಂಡು ಮಾತಾಡೋದಲ್ಲ, ಸರ್ಕಾರನ ಬೈಯೋದಲ್ಲ. ನೀವು ಸರ್ಕಾರನ ಬೈಬೇಕು, ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ, ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಿದರೆ ಮಾತ್ರ ನೀವು ಯೋಗ್ಯರು ಬೈಯಕ್ಕೆ. ಇನ್ನು ಸಾಕಷ್ಟು ಸೆಲೆಬ್ರಿಟಿಗಳು ಇವತ್ತು ವೋಟಿಂಗ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ್ರು. ಅವರ ಅಭಿಮಾನಿಗಳಿಗೆ ಕರೆಯನ್ನು ಕೊಟ್ಟಿದ್ದಾರೆ, ನೀವು ಬನ್ನಿ ದಯಮಾಡಿ ವೋಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಪ್ರಮುಖವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ದಂಪತಿ ಆರ್ಆರ್ ನಗರದಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಅಮೂಲ್ಯ ಅವರು ಅಷ್ಟೇ ಆರ್ಆರ್ ನಗರದಲ್ಲಿ ವೋಟಿಂಗ್ ಮಾಡಿದ್ದಾರೆ. ಇನ್ನು ಸಪ್ತಮಿ ಗೌಡ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ. ಪ್ರಕಾಶ್ ರಾಜ್ ಅವರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ರಾಘಣ್ಣ ಹಾಗೆಯೇ ವಿನಯ್ ಯುವ ಮತದಾನವನ್ನು ಮಾಡಿದ್ದಾರೆ. ಇನ್ನು ರಾಜಕೀಯದ ಪ್ರಮುಖ ನಾಯಕರು ಇವತ್ತು ವೋಟಿಂಗ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ್ರು. ಸದಾನಂದ ಗೌಡರು ಬಂದು ಇವತ್ತು ವೋಟಿಂಗ್ ಮಾಡಿದ್ರು. ಇನ್ನು ಹ್ಯಾರಿಸ್ ಕುಟುಂಬಸ್ಥರಾಗೆ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಇದೊಂಥರ ಪ್ರಜಾಪ್ರಭುತ್ವದ ಹಬ್ಬ. ಸೊ ಮನೆಯವರೆಲ್ಲ ಬಂದು ವೋಟ್ ಮಾಡೋದಿದೆಯಲ್ಲ, ಅದೊಂಥರ ಖುಷಿ ಕೊಡುತ್ತೆ. ಇನ್ನು ಕೆ ಜೆ ಜಾರ್ಜ್ ಅವರು ಕೂಡ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ರು. ಇನ್ನು ಕೃಷ್ಣಪ್ಪ ಹಾಗೆಯೇ ಪ್ರಿಯಾ ಕೃಷ್ಣ ಅವರು ಬಂದು ಹಕ್ಕು ಚಲಾವಣೆ ಮಾಡಿದ್ರು. ಇನ್ನು ಬಸವರಾಜ್ ಅವರು ತುಮಕೂರಲ್ಲಿ ವೋಟಿಂಗನ್ನು ಮಾಡಿದ್ರು. ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ರು. ಇನ್ನು ಜಿ ಟಿ ದೇವೇಗೌಡರು ದಂಪತಿ ಸಮೇತರಾಗಿ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ರು. ಇನ್ನು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಸಿ ಎಸ್ ಪುಟ್ಟರಾಜು, ಇನ್ನು ಜಮೀರ್ ಅಹಮದ್ ಖಾನ್, ಬೆಂಗಳೂರಲ್ಲಿ ಶೋಭಾ ಕರಂದ್ಲಾಜೆ ಅವರು, ಈ ಬಾರಿ ಬೆಂಗಳೂರು ಉತ್ತರದ ಬಿಜೆಪಿ ಕ್ಯಾಂಡಿಡೇಟ್, ಅವರು ಕೂಡ ತಮ್ಮ ಹಕ್ಕು ಚಲಾವಣೆ ಮಾಡಿದ್ರು. ಇನ್ನು ಮೈಸೂರಿನ ಬಿಜೆಪಿ ಕ್ಯಾಂಡಿಡೇಟ್ ಯದುವೀರ್ ಅವರು ಕುಟುಂಬ ಸಮೇತರಾಗಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದನ್ನು ಗಮನಿಸ್ತಾ ಇದ್ದೀವಿ. ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ, ಇನ್ನು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಅಶ್ವಥ್ ನಾರಾಯಣ್ ಫ್ಯಾಮಿಲಿ ಸಮೇತ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಅವರು, ಅವ್ರ ಪುತ್ರಿ ಈ ಬಾರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ
ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಕೆಜಿ ಬೋಪಯ್ಯ ಅವರು ಕೊಡಗಿನಲ್ಲಿ ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಹಾಗೆಯೇ ಹಾಸನದಲ್ಲಿ ಸ್ವರೂಪ್ ಪ್ರಕಾಶ್ ಅವರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಇವತ್ತು 247 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಬರೀತಾ ಇದ್ದಾರೆ. ಉತ್ಸಾಹದಲ್ಲೇ ಮತದಾನವನ್ನ ಜನ ಮಾಡ್ತಾ ಇದ್ದಾರೆ. ಕಳೆದ ಬಾರಿಗಿಂತ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಚುನಾವಣಾ ಆಯೋಗ ನಾನಾ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಂಡಿದೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಮಹಿಳಾ ಮತದಾರನ ಸೆಳೆಯುವಂತ ನಿಟ್ಟಿನಲ್ಲಿ ಪಿಂಕ್ ಬೂತ್ಗಳನ್ನ ಮಾಡಿದ್ದಾರೆ, ಸಖಿ ವೋಟಿಂಗ್ ಸೆಂಟರ್ಗಳನ್ನ ಮಾಡಿದ್ದಾರೆ, ನೆರಳಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ವೈದ್ಯರನ್ನು ಕೂಡ ಅಲ್ಲಿ ಇರಿಸಲಾಗಿದೆ. ರಾಜ್ಯದಲ್ಲಿ ಇವತ್ತು ಮೊದಲ ಹಂತದಲ್ಲಿ, ದೇಶದಾದ್ಯಂತ ನೋಡೋದಾದ್ರೆ ಎರಡನೇ ಹಂತದಲ್ಲಿ ಮತದಾನ ನಡೀತಾ ಇದೆ. ರಾಜ್ಯದಲ್ಲಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಬೆಳಗ್ಗೆ 7 ಗಂಟೆಯಿಂದ ಆರಂಭ ಆಗಿದೆ. ಮತದಾನ ಸ್ಟಾರ್ಟಿಂಗ್ನಲ್ಲಿ ಬಿರುಸಿನಿಂದ ಸಾಗ್ತಾ ಇದೆ, ಇನ್ನು ಮುಂದೆ ನೋಡಬೇಕಾಗುತ್ತೆ. ಸೊ ಜನರಲ್ಲಿ ಎಷ್ಟು ಉತ್ಸಾಹ ಇದೆ ವೋಟ್ ಮಾಡೋದಕ್ಕೆ ಅಂಥೇಳಿ. ಇನ್ನು ತುಮಕೂರಲ್ಲಿ ಮಾಧುಸ್ವಾಮಿಯವರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ, ಪತ್ನಿ ಸಮೇತರಾಗಿ ಬಂದು. ಪ್ರದೀಪ್ ಈಶ್ವರ್ ಅವರು ಕೂಡ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಇನ್ನು ಮೈಸೂರಲ್ಲಿ ಜಿ ಟಿ ದೇವೇಗೌಡ ದಂಪತಿ ಬಂದು ಮತದಾನವನ್ನು ಮಾಡಿದ್ದಾರೆ. ಜನರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ, ಎಲೆಕ್ಷನ್ ಟೈಮ್ನಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಹಿಗಾಮುಗಾ ವಾಕ್ಸಮರ ವಾಗ್ದಾಳಿಗಳು ಏನೆಲ್ಲ ನಡೀತಾ ಇರುತ್ತೆ, ಮತ್ತು ಯಾಕೆ ತಮ್ಮ ತಮ್ಮ ಪಕ್ಷಕ್ಕೆ ಅಭ್ಯರ್ಥಿಗಳಿಗೆ ಮತ ಹಾಕಬೇಕು ಅಂತೆಲ್ಲ ಒಂದಿಷ್ಟದ ಲಿಸ್ಟ್ ಎಲ್ಲ ಕೊಟ್ಟಿರ್ತಾರೆ. ಸೊ ಇವ್ರುಗಳು ಹೋದಾಗ ಯಾರು ವೋಟ್ ಮಾಡಿರಬಹುದು ಅಂತ ಒಂದು ಕುತೂಹಲ ಆಫ್ಕೋರ್ಸ್ ಇದ್ದೇ ಇರುತ್ತೆ, ಅದನ್ನು ರಿವೀಲ್ ಮಾಡೋಂಗಿಲ್ಲ. ತುಮಕೂರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಕುಟುಂಬ ಸಮೇತರಾಗಿ ಬಂದು ಮತದಾನವನ್ನು ಮಾಡಿದ್ದಾರೆ. ಸೌಮ್ಯಾರೆಡ್ಡಿ ಅವರನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಹ್ಯಾರಿಸ್ ಕುಟುಂಬಸ್ಥರು ಬೆಂಗಳೂರಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವಂತಹ ಮನ್ಸೂರ್ ಅಲಿ ಖಾನ್ ಅವರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ, ಪತ್ನಿ ಸಮೇತರಾಗಿ ಬಂದಿದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಕ್ಯಾಂಡಿಡೇಟ್ ತೇಜಸ್ವಿ ಸೂರ್ಯ ತಮ್ಮ ಮತದಾನವನ್ನು ಮಾಡಿದ್ದಾರೆ. ಇನ್ನು ಕೃಷ್ಣಪ್ಪ ಕುಟುಂಬ ಮತದಾನವನ್ನು ಮಾಡಿದ್ದಾರೆ ಬೆಂಗಳೂರಲ್ಲಿ. ಇನ್ನು ಶೋಭಾ ಕರಂದ್ಲಾಜೆಯವರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ಬೆಂಗಳೂರಲ್ಲಿ. ಮೈಸೂರಲ್ಲಿ ಯದುವೀರ್ ಅವರು ಈ ಬಾರಿ ಬಿಜೆಪಿಯ ಕ್ಯಾಂಡಿಡೇಟ್, ಫಸ್ಟ್ ಟೈಮ್ ರಾಜಕಾರಣಕ್ಕೆ ಬಂದಿದ್ದಾರೆ, ಅವರು ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಸಿ ಟಿ ರವಿ ಅವರು ತಮ್ಮ ಮತದಾನವನ್ನು ಮಾಡಿದ್ದಾರೆ ಚಿಕ್ಕಮಗಳೂರಲ್ಲಿ. ಸೊ ಇದನ್ನೆಲ್ಲ ನಾವು ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ, ಇವರೆಲ್ಲ ಪ್ರಮುಖರು, ಗಣ್ಯರು, ಜೊತೆಗೆ ಪಬ್ಲಿಕ್ ಲೈಫ್ನಲ್ಲಿ ಇರೋರು, ಇವರಿಂದ ಇನ್ಸ್ಪೈರ್ ಆಗೋರು ತುಂಬ ಜನ ಇರ್ತಾರೆ, ಇವ್ರನ್ನ ಫಾಲೋ ಮಾಡೋರು ತುಂಬ ಜನ ಇರ್ತಾರೆ. ಸೊ ನಮ್ಮ ನಾಯಕರು ಅಥವಾ ನಾವು ಹೀರೋಗಳು ಅಂತ ಕನ್ಸಿಡರ್ ಮಾಡೋರೇ ಹೋಗಿ ವೋಟ್ ಮಾಡಿದ್ದಾರೆ. ನಾವು ಮನೇಲಿ ಕೂರಬಾರ್ದು, ವೋಟ್ ಮಾಡಬೇಕು ಅಂತ ಪ್ರೇರೇಪಣೆ ಕೊಡುವಂಥ ನಿಟ್ಟಿನಲ್ಲಿ, ಜೊತೆಗೆ ಅವರು ಕರೆ ಕೊಟ್ಟಿದ್ದಾರೆ ವೋಟ್ ಮಾಡಿದ್ಮೇಲೆ, ದಯಮಾಡಿ ಬನ್ನಿ ಅಂತೇಳಿ. ಪ್ರಮುಖವಾಗಿ ನಾನು ಆಗ್ಲಿಂದ ಹೇಳ್ತಾ ಇದ್ದೆ, ದೇವೇಗೌಡರ ಬಗ್ಗೆ 92 ವರ್ಷ ವಯಸ್ಸವ್ರಿಗೆ ಮತದಾನವನ್ನು ಮಾಡಿದ್ದಾರೆ. ಈ ವಯಸ್ಸಲ್ಲೂ ಉತ್ಸಾಹ ಇದೆಯಲ್ಲ ಯುವಕರನ್ನು ನಾಚಿಸುವಂಥದ್ದು. ಮಂಡ್ಯದಲ್ಲಿ ನಾರಾಯಣಗೌಡರು ಕುಟುಂಬ ಸಮೇತರಾಗಿ ಬಂದು ವೋಟ್ ಮಾಡಿದ್ದಾರೆ. ಕೆ ಎನ್ ರಾಜಣ್ಣ ಅವರು ತುಮಕೂರಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಉತ್ಸಾಹದಲ್ಲಿ ಗಣ್ಯರು ಬರ್ತಾ ಇದ್ದಾರೆ, ತಮ್ಮ ಹಕ್ಕು ಚಲಾವಣೆ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಅಭ್ಯರ್ಥಿಗಳು ಇಷ್ಟು ದಿನ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ರು. ಸೊ ಇವತ್ತು ಒಂಥರ ಅವರಿಗೆ ಎಕ್ಸಾಮ್ ಡೇ ಇದ್ದಂಗೆ. ಸೊ ಅವರು ಎಕ್ಸಾಮ್ ಬರೀಬೇಕು, ಮತದಾರರು ಅವ್ರ ಎಕ್ಸಾಮ್ನ ಬರೀತಾರೆ. ರಿಸಲ್ಟ್ 4ನೇ ತಾರೀಕು ಜೂನ್ ಗೊತ್ತಾಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.